ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನೆಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ, ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ವ್ಯಕ್ತಿಯ ಒಂದು ಪ್ರಸ್ತುತ ಭಾವನೆಗಳು ಯಾವ ರೀತಿ ಇದೆ, ಅವ್ರು ಏನೆಲ್ಲ ಯೋಚನೆ ಅಂತಕ್ಕಂಥದ್ದು ಮಾಡ್ತಾರೆ ನಿಮ್ಮ ಬಗ್ಗೆ, ನಿಮ್ಮ ಒಂದು ಪ್ರೀತಿಯ ವಿಚಾರವಾಗಿ. ಸೊ ಇದೆಲ್ಲವನ್ನು ಇವತ್ತಿನ ಒಂದು ರೀಡಿಂಗ್ ಮುಖಾಂತರ ನಾವು ತಿಳ್ಕೊಳ್ಳೋಣ. ಆ್ಯಂಡ್ ಗೈಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ನಿಮಗೆ ಯಾವ ವಿಚಾರಗಳು ರೆಸೊನೇಟ್ ಆಗುತ್ತೆ ಖಂಡಿತ ನೀವು ಕನ್ಸಿಡರ್ ಮಾಡಿ. ಆ್ಯಂಡ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು. ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ಸ್, ನೀವು ರೆಗ್ಯುಲರ್ ಗೈಡೆನ್ಸ್ಗೋಸ್ಕರ ಈ ಪೇಜನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡ್ಬೋದು. ಸೊ ಗೈಸ್, ಇವತ್ತಿನ ಒಂದು ಟಿಪ್ ಏನಪ್ಪ ಅಂದರೆ, ನಾನು ಸುಮಾರು ಜನ ಪಾಪ ಕೇಳ್ತಾ ಇದ್ರಿ, ಆ್ಯಂಡ್ ಅದರಲ್ಲಿ ನಾನು ಕೆಲವೊಮ್ಮೆ ಕೆಲವೊಂದು ವಿಚಾರಗಳನ್ನು ಕ್ವೆಶನ್ಸನ್ನು ನಾನು ಕನ್ಸಿಡರ್ ಮಾಡಿ ನಾನು ನಿಮಗೆ ಉತ್ತರಗಳನ್ನ ಈ ವಿಡಿಯೋ ಮುಖಾಂತರನೇ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಬಿಕಾಸ್ ಸಪ್ರೇಟಾಗಿ ಒಬ್ರೊಬ್ರಿಗೇ ರಿಪ್ಲೈ ಮಾಡೋದಕ್ಕಿಂತ ಎಲ್ಲರಿಗೂ ಯೂಸ್ ಆಗಲಿ, ಎಲ್ಲರಿಗೂ ಉಪಯೋಗ ಆಗಲಿ ಅಂತ ನನ್ನ ವಿಡಿಯೋಸಲ್ಲೇ ನಾನು ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಕೊಡ್ತಾ ಇದ್ದೀನಿ. ಸೊ ಎಷ್ಟೋ ಜನ ಕೇಳ್ತಾ ಇರಿ, ಮೇಡಮ್ ಮನಿ ಅಟ್ರ್ಯಾಕ್ಷನ್ಗೆ ಕ್ರಿಸ್ಟಲ್ಸನ್ನು ತಿಳಿಸ್ಕೊಡಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ಇವತ್ತು ಇಂಟ್ರೊಡ್ಯೂಸ್ ಮಾಡ್ತೀನಿ. ನೀವು ನೋಡ್ಬೋದು ಇಲ್ಲಿ ಒಂದು ಟ್ರೀ ಇದೆ, ಒಂದು ಕ್ರಿಸ್ಟಲ್ ಟ್ರೀ ಇದೆ ಇಲ್ಲಿ. ಸೊ ಏನಪ್ಪ ಇದು ಕ್ರಿಸ್ಟಲ್ ಟ್ರೀ ಅಂತ, ಇದನ್ನು ಮನಿ ಅಟ್ರ್ಯಾಕ್ಷನ್ ಟ್ರೀ ಅಂತ ಸಹ ನಾವು ಕರಿತೀವಿ. ಸೊ ಇದರಲ್ಲಿ ಯಾವ ಕ್ರಿಸ್ಟಲ್ಸ್ ಇರುತ್ತೆ, ಏನಿದರ ವಿಶೇಷತೆ ಅಂತ ನೋಡೋದಾದರೆ, ಸಿ ನಮಗೆ ಸಿಟ್ರೀನ್ ಕ್ರಿಸ್ಟಲ್ಸ್ ಇರುತ್ತೆ, ಪೈರೈಟ್ ಮತ್ತು ಗ್ರೀನ್ ಅವೆಂಚುರಿನ್, ಈ ಮೂರು ಕ್ರಿಸ್ಟಲ್ಸಿಂದ ಈ ಒಂದು ಟ್ರೀಯನ್ನು ಮಾಡಿರ್ತಾರೆ. ಇದು ನಿಮಗೆ ಸೈಜಲ್ಲಿ ಸಿಗುತ್ತೆ, ವೆರೈಟಿ ಸೈಜಸಲ್ಲಿ ಸಿಗುತ್ತೆ, ದೊಡ್ಡದು ಚಿಕ್ಕದು ಅಥವಾ ಮಿನಿ ಟ್ರೀ ಬೇಕಂದರೂ ಸಹ ನಿಮಗೆ ಇದು ಸಿಗುತ್ತೆ. ಇದು ಬಂದುಬಿಟ್ಟು ನೀವು ಆಫೀಸಲ್ಲಿ ಅಥವಾ ನೀವು ಎಲ್ಲಿ ಕೆಲಸ ಮಾಡ್ತೀರಾ, ಆ ಕೆಲಸದ ಡೆಸ್ಕ್ ಇದೆಯಲ್ಲ, ಡೆಸ್ಕ್ ಮೇಲೆ ನೀವು ಈ ಒಂದು ಗಿಡವನ್ನು, ಈ ಒಂದು ಕ್ರಿಸ್ಟಲ್ ಟ್ರೀಯನ್ನು ಇಡಬೇಕಾಗತ್ತೆ. ನೀವು ಮನೆ ಎಂಟ್ರೆನ್ಸಲ್ಲಿ ಬೇಕಾದ್ರೂ ಇಡ್ಬೋದು. ಅಂದರೆ ಇದು ಒಂದು ರೀತಿ ಹೇಳೋದಾದರೆ, ಸಿ ಪೈರೈಟ್ ಬಂದುಬಿಟ್ಟು ನಿಮಗೆ ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡುವಂಥ ಸ್ಟೋನ್ ಆಗಿರುತ್ತೆ ಇದು. ಸೊ ಪೈರೈಟ್ನ ನಾವು ಫೂಲ್ಸ್ ಗೋಲ್ಡ್ ಅಂತ ಸಹ ಕರಿತೀವಿ. ಓಕೆ, ಅಂದರೆ ಒಂದು ರೀತಿ ಹೇಳಬೇಕಂದ್ರೆ ತುಂಬ ಅದೊಂಥರ ಶೈನಿ ಮಟೀರಿಯಲ್ ಇರೋದ್ರಿಂದ ಅದನ್ನು ನಾವು ಗೋಲ್ಡ್ಗೆ ರೆಫರ್ ಮಾಡ್ತೀವಿ ಅಥವಾ ಗೋಲ್ಡ್ಗೆ ಹೋಲಿಸ್ತೀವಿ. ಸೊ ಈ ಥರ ಒಂದು ಮರವನ್ನು ನೀವು ಪರ್ಚೇಸ್ ಮಾಡಿಬಿಟ್ಟು, ಆ್ಯಂಡ್ ಇದನ್ನು ದಯವಿಟ್ಟು ಹಾಲಿಂದ ಅಥವಾ ನೀರಿನಿಂದ ಎಲ್ಲ ನೀಟಾಗಿ ತೊಳೆದು ಅಗರಬತ್ತಿಯಿಂದ ಕ್ಲೆನ್ಸ್ ಮಾಡಿ, ಸೊ ಈ ಥರ ಅಗರಬತ್ತಿ ಇದ್ದರೆ ಆ ಅಗರಬತ್ತಿಯಿಂದ ಈ ಥರ ನೀಟಾಗಿ ನೀವು ಇದನ್ನು ಕ್ಲೆನ್ಸ್ ಮಾಡಬೇಕಾಗತ್ತೆ. ಸೊ ಈ ಥರ ಕ್ಲೆನ್ಸ್ ಮಾಡಾದಮೇಲೆ ನೀವು ಎಲ್ಲಿಡಬೇಕು, ಒಂದು ನಾನು ಹೇಳ್ದಂಗೆ ಲಿವಿಂಗ್ ಏರಿಯಾ ಅಥವಾ ನಿಮ್ಮ ಡೈನಿಂಗ್ ಟೇಬಲ್ ಮೇಲೆ ಅಥವಾ ಟೀಪಾಯಿ ಮೇಲೆ ಸಹ ಈ ಒಂದು ಕ್ರಿಸ್ಟಲ್ ಟ್ರೀನ ನೀವು ಇಡ್ಬೋದಾಗಿದೆ. ಸೊ ಇದು ನೋಡೋದಕ್ಕೂ ತುಂಬ ಚೆನ್ನಾಗಿ ಅಟ್ರ್ಯಾಕ್ಟಿವ್ ಆಗಿರುತ್ತೆ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇದು ಮನಿ ಅಟ್ರ್ಯಾಕ್ಟ್ ಅಂತಕ್ಕಂಥದ್ದು ಮಾಡೋ ಅಂಥ ಕ್ರಿಸ್ಟಲ್. ಸೊ ದಯವಿಟ್ಟು ಒರಿಜಿನಲ್ ಮಾತ್ರ ತಗೊಳ್ಳಿ, ಯಾಕಂದರೆ ಎಷ್ಟೋ ಕಡೆ ಒಂದು ರೀತಿ ಫೇಕ್ ಆಗಿ ಮಾರ್ತಾರೆ. ಸೊ ಹಾಗಾಗಿ ಹೀಲರ್ಸಿಂದ ಮಾತ್ರ ನೀವು ಕ್ರಿಸ್ಟಲ್ಸನ್ನು ದಯವಿಟ್ಟು ಪರ್ಚೇಸ್ ಮಾಡಿ. ಆ್ಯಂಡ್ ಈ ಒಂದು ಮರ ಎಷ್ಟು ಉದ್ದ ಇರುತ್ತಲ್ಲ, ಓಕೆ, ಸೊ ಅಷ್ಟೇ ಬೆಳವಣಿಗೆ ಅಂತಕ್ಕಂಥದ್ದು ಸಹ ಆಗುತ್ತೆ. ಆ್ಯಂಡ್ ಇದನ್ನು ಈ ಒಂದು ಬ್ರಾಂಚಸ್ ಏನಿದೆ ಅಲ್ಲ, ಆದಷ್ಟು ಮೇಲ್ಗಡೆ ಈ ಥರ ನಿಂತ್ಕೊಳ್ಳೋ ಥರ ನೀವು ಮಾಡಬೇಕಾಗತ್ತೆ. ಕೆಲವೊಮ್ಮೆ ಅವರು ಪ್ಯಾಕಿಂಗ್ ಮಾಡುವಾಗ ತುಂಬ ಲೈಕ್ ಮುದುರಿ ಕೊಟ್ಟಿರ್ತಾರೆ, ಸೊ ಅದನ್ನು ನೀವು ಬಿಡಿಸ್ಬಿಟ್ಟು ಈ ಥರ ಅದನ್ನು ನಿಲ್ಲಿಸಬೇಕಾಗತ್ತೆ. ಸೊ ಆ ಥರ ಮಾಡೋದ್ರಿಂದ ನಿಮಗೆ ಹೇಗೆ ಈ ಒಂದು ಮರ ಇರುತ್ತಲ್ಲ ಅದೇ ಥರ ನಿಮ್ಮ ಹಣ ಸಹ ಬೆಳೀತಾ ಹೋಗುತ್ತೆ. ಸೊ ಇದನ್ನು ನಾವು ಮನಿ ಟ್ರೀ ಅಂತಲೂ ಹೇಳ್ತೀವಿ. ಆ್ಯಂಡ್ ಮನಿ ಬ್ರೇಸ್ಲೆಟ್ ಸಹ ಸಿಗುತ್ತೆ. ಸೊ ಈ ಒಂದು ಸೇಮ್ ಕ್ರಿಸ್ಟಲ್ಸ್ ಕಾಂಬಿನೇಷನ್ ಬ್ರೇಸ್ಲೆಟ್ ಸಹ ಸಿಗುತ್ತೆ, ಅದನ್ನು ನೀವು ನಿಮ್ಮ ರೈಟ್ ಹ್ಯಾಂಡ್ಗೆ ಧರಿಸ್ಬೋದಾಗುತ್ತೆ ಫಾರ್ ಮನಿ ಅಟ್ರ್ಯಾಕ್ಷನ್. ಸೊ ದಿಸ್ ಇಸ್ ಅಬೌಟ್ ದ ಮನಿ ಮ್ಯಾಗ್ನೆಟ್ ಟ್ರೀ. ಓಕೆ, ಸೊ ನೀವು ಬೇಕಿದ್ರೆ ಇದನ್ನು ಪರ್ಚೇಸ್ ಮಾಡಬೇಕು, ನಾನು ಬೇಕು ಅಂತಲೇ ಖಂಡಿತ ನೀವು ನಮ್ಮ ಆಫೀಸ್ನ ಕಾಂಟ್ಯಾಕ್ಟ್ ಮಾಡಿ, ಕೊರಿಯರ್ ಮುಖಾಂತರ ನಾವು ನಿಮಗೆ ತಲುಪಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸೊ ಬನ್ನಿ ವಿಡಿಯೋವನ್ನು ಕ್ವಿಕ್ಕಾಗಿ ಶುರು ಮಾಡೋಣ. ಸೊ ಗೈಸ್, ಟೇಕ್ ಅ ಡೀಪ್ ಬ್ರೆತ್. ಸೊ ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡಿ, ದೀರ್ಘ ಉಸಿರನ್ನು ತಗೊಳ್ಳಿ. ನಿಮ್ಮ ವ್ಯಕ್ತಿಯ ಹೆಸರು, ಡೇಟ್ ಆಫ್ ಬರ್ತ್, ಭಾವಚಿತ್ರ ಇದ್ದರೆ ಮೈಂಡಲ್ಲಿ ನೆನಪಿಸ್ಕೊಳ್ಳಿ. ಅವರ ಎನರ್ಜೀಸ್ ಕನೆಕ್ಟ್ ಆಗ್ಲಿಕ್ಕೆ ಬಿಡಿ. ಅವರ ಪ್ರಸ್ತುತ ಭಾವನೆಗಳು ನಿಮ್ಮ
ಬಗ್ಗೆ ಏನಿದೆ. ಜಯ ಮಹಾಕಾಲಿ, ಜಯ ಆದಿಪರಾಶಕ್ತಿ. ಪ್ರಸ್ತುತ ಭಾವನೆಗಳು ನಿಮ್ಮ ಬಗ್ಗೆ, ನಿಮ್ಮ ಪರ್ಸನ್ಗೆ ಯಾವ ರೀತಿ ಇದೆ? ಥಿಂಕ್ ಆಫ್ ಯೋರ್ ಪ್ರೆಷನ್, ಡೀಪಾಗಿ ಥಿಂಕ್ ಮಾಡಿ ನಿಮ್ಮ ವ್ಯಕ್ತಿ ಬಗ್ಗೆ. ಓಕೆ, ಐ ಥಿಂಕ್ ವಿ ಹ್ಯಾವ್ ದ ಎನರ್ಜೀಸ್ ಆಲ್ರೆಡಿ. ನೋಡೋಣ. ಓಕೆ, ಹ್ಯಾಂಡ್ ಮ್ಯಾನ್, ಫೈವ್ ಆಫ್ ಪೆಂಟಿಕಲ್ಸ್, ಟೆನ್ ಆಫ್ ಕಪ್ಸ್ ಮತ್ತು ಕಿಂಗ್ ಎನರ್ಜೀಸ್ ಬರ್ತಾ ಇದೆ. ವಾಟ್ ಎಲ್ಸ್ ವಿ ಹ್ಯಾವ್? ಥಿಂಕ್ ಆಫ್ ಯುವರ್ ಪರ್ಸನ್ ಡೀಪ್ಲಿ. ಯಾರು ಸ್ಕಿಪ್ ಮಾಡಬೇಡಿ ಶಫ್ಲಿಂಗ್ ಪಾರ್ಟ್ನ, ಯಾಕಂದರೆ ಶಫ್ಲಿಂಗ್ ಮಾಡೋವಾಗ ನಿಮ್ಮ ಎನರ್ಜೀಸ್ ಅಂತಕ್ಕಂಥದ್ದು ತುಂಬ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗುತ್ತೆ. ಸೊ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಓಕೆ, ಸೊ ಎಸ್ ದೀಸ್ ಆರ್ ದ ಎನರ್ಜೀಸ್. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡೋದಾದರೆ ಏಸ್ ಆಫ್ ಕಪ್ಸ್ ಬಂದಿದೆ. ಓಕೆ ಗೈಸ್, ಸೊ ಈ ಒಂದು ಎನರ್ಜೀಸ್ನ ನೋಡೋದಾದರೆ, ಸಿ ಪ್ರಸ್ತುತ ಭಾವನೆಗಳು ಅವ್ರಿಗೆ ಒಂದು ರೀತಿ ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ ಕನೆಕ್ಟ್ ಆಗಲಿಕ್ಕೆ ಅಂತ ಹೇಳಬಹುದು. ಅಂದರೆ ಒಂದು ಕಮ್ಯುನಿಕೇಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಒಂದು ರೀತಿ ತುಂಬ ಪಾಸಿಟಿವ್ ಆಗಿ ಅವರು ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ವ್ಯಕ್ತಿ ಅಂತ ಹೇಳ್ಬೋದು. ಓಕೆ, ಸೊ ಇಫ್ ಇನ್ ಕೇಸ್ ನಿಮ್ಮ ವ್ಯಕ್ತಿ ಏನಾದರೂ ನೋ ಕಮ್ಯುನಿಕೇಷನ್ ಅಥವಾ ಈ ಯಾವುದೇ ಒಂದು ಸಿಚುವೇಷನಲ್ಲಿ ಇರಲಿ, ಓಕೆ, ಅವ್ರಿಗೇನಪ್ಪ ಡೀಪ್ ಇನ್ಸೈಡ್ ದ ಹಾರ್ಟ್ ಏನಂದರೆ ನಿಮ್ಮ ಮೇಲೆ ಅಪಾರವಾದ ಪ್ರೀತಿ ಗೌರವ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಆ್ಯಂಡ್ ಅವರ ಒಂದು ಕರೆಂಟ್ ಭಾವನೆಗಳು ಮನಸ್ಸಲ್ಲಿ ನೋಡೋದಾದರೆ, ಸಿ ನೋ ಡೌಟ್ ಅವ್ರಿಗೆ ಒಮ್ಮೆ ಲೈಕ್ ತುಂಬ ಸ್ಟಕ್ ಪೊಸಿಷನಲ್ಲಿ ನಿಮ್ಮ ವ್ಯಕ್ತಿ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ಯಾವ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ಸಿ ಇವ್ರಿಗೂ ಸಹ ಒಂದು ಒಳ್ಳೆ ಕುಟುಂಬ, ಪ್ರೀತಿ, ಹ್ಯಾಪಿನೆಸ್, ಒಂದು ಒಳ್ಳೆ ಫ್ಯಾಮ್ಲಿನ ನಡೆಸಬೇಕು ಅನ್ನೋ ಆಸೆ ತುಂಬ ಇದೆ. ಬಟ್ ಏನಂದರೆ ಹಣಕಾಸಿನ ವಿಚಾರ ಅಂತಕ್ಕಂಥದ್ದು ಬಂದಾಗ ಸ್ವಲ್ಪ ಇವರು ಹಣಕಾಸಿನ ಪ್ರಾಬ್ಲಮನ್ನು ಎದುರಿಸ್ತಾ ಇದ್ದಾರೆ ಪ್ರಸ್ತುತವಾಗಿ ಅಂತ ಹೇಳ್ಬೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವರ ಆರೋಗ್ಯ ಅಂತಕ್ಕಂಥದ್ದು ಸ್ವಲ್ಪ ಸಮಸ್ಯೆ ಆಗಿದೆ ಅಂತ ಇಲ್ಲಿ ಹೇಳಬಹುದು. ಓಕೆ, ಸೊ ಹಾಗಾಗಿ ಇವ್ರು ಏನೂ ಮಾಡುವ ಪರಿಸ್ಥಿತಿನಲ್ಲಿಲ್ಲ. ನಿಮಗೆ ಕಮಿಟ್ಮೆಂಟ್ ಆಗಿರ್ಬೋದು, ನಿಮ್ಮ ಜೊತೆ ಒಂದು ಸ್ಟ್ರಾಂಗ್ ಬಾಂಡ್ ಅಥವಾ ಏನೋ ಒಂದು ಹೇಳ್ಕೋಬೇಕು ಅಂತ ಬಂದಿರ್ತಾರೆ, ಅದು ಹೇಳ್ಕೊಳ್ದೇ ಹಾಗೆ ಮೌನವಾಗಿ ಉಳಿದು ಬಿಡ್ತಾರೆ. ಸೊ ಈ ಥರ ಸಿಚುವೇಶನ್ಸ್ನ ನಾನಿಲ್ಲಿ ತುಂಬ ನೋಡ್ತಾ ಇದ್ದೀನಿ. ಓಕೆ, ಬಟ್ ಖಂಡಿತವಾಗಲೂ ನಿಮ್ಮ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಬರ್ತಾರೆ, ನಿಮ್ಮ ಜೊತೆ ಏನು ಆ ಕಮ್ಯುನಿಕೇಷನ್ ಇದೆ ಅದು ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಸದ್ಯದ ಪರಿಸ್ಥಿತಿನಲ್ಲಂತೂ ಅವ್ರು ಸ್ವಲ್ಪ ಪಾರ್ಷಿಯಲ್ ಆಗಿ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದಾರೆ. ಅಷ್ಟು ನಿಮಗೆ ಒಂದು ರೀತಿ ಹೇಳಬೇಕಂದ್ರೆ ಎಲ್ಲ ಇನ್ಫಾರ್ಮೇಷನ್ನು ಅವರು ನಿಮಗೆ ಹೇಳ್ತಾ ಇಲ್ಲ, ತುಂಬ ಹೈಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಥವಾ ಇವ್ರಿಗೆ ಅನಿಸ್ತಾ ಇದೆ, ಓಕೆ ನನಗೆ ಒಂದು ಗೈಡೆನ್ಸ್ ಅಂತಕ್ಕಂಥದ್ದು ಬೇಕು, ನಾನು ಲೈಫಲ್ಲಿ ಕೆಲವೊಂದು ನಿರ್ಧಾರವನ್ನು ತೊಗೋಬೇಕಾಗಿದೆ, ಬಿಕಾಸ್ ತುಂಬ ಲಾಸಲ್ಲಿ ಇದ್ದಾರೆ ಅಂತ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ನಿಮ್ಮ ವ್ಯಕ್ತಿಯ ಒಂದು ಆರ್ಥಿಕ ಪರಿಸ್ಥಿತಿ, ಅವರ ಫ್ಯಾಮಿಲಿ ಸಹ ಅಷ್ಟೇ ಕಷ್ಟಪಡ್ತಾ ಇದ್ದಾರೆ ಅಂತಲೂ ಸಹ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಒಂದು ರೀತಿ ತುಂಬ ಅಸಹಾಯಕ ಪರಿಸ್ಥಿತಿನಲ್ಲಿ ಇದ್ದಾರೆ ನಿಮ್ಮ ಪರ್ಸನ್. ಆ್ಯಂಡ್ ಎಷ್ಟೋ ಜನ ಇಲ್ಲಿ ಗೌರ್ಮೆಂಟ್ ಜಾಬ್ಗೆ ಸಹ ತುಂಬ ಟ್ರೈ ಮಾಡ್ತಾ ಇದ್ದಾರೆ, ಓಕೆ ಗೌರ್ಮೆಂಟ್ ಜಾಬ್ ಒಂದು ಆಗಿಬಿಟ್ರೆ ನನ್ನ ಲೈಫ್ ಸೆಟ್ಲ್ ಆಗುತ್ತೆ, ನಾನು ಎಲ್ಲವನ್ನು ಆಗ ನಿಭಾಯಿಸುವಂಥ ಕೆಪಾಸಿಟಿ ನನಗೆ ಸಿಗುತ್ತೆ ಅನ್ನೋ ಸಹ ಒಂದು ಯುನೋ ಆ ಒಂದು ಪ್ರಯತ್ನದಲ್ಲಿ ಎಷ್ಟೋ ಜನ ಇದ್ದೀರಾ ಅಂತ ಸಹ ಇಲ್ಲಿ ಕಾಣಿಸ್ತಾ ಇದೆ. ಅಥವಾ ಒಂದು ಯಾವುದಾದ್ರು ಒಂದು ಜಾಬ್ಗೆ ಅಥವಾ ಬಿಸ್ನೆಸ್ ಸಕ್ಸಸ್ ಇರ್ಬೋದು, ಒಂದು ಒಳ್ಳೆ ಪೊಸಿಷನ್ಗೆ ನಾನು ಆದಷ್ಟು ಬೇಗ ಹೋಗಬೇಕು ಅನ್ನೋ ಒಂದು ಆಸೆ ನಿಮ್ಮ ವ್ಯಕ್ತಿಗೆ ತುಂಬ ಇದೆ. ಆ್ಯಂಡ್ ಅದಾದ ಮೇಲೆ ಇವರು ನಿಮ್ಮ ಬಳಿ ಬಂದು ಅವರ ಒಂದು ಪ್ರೀತಿ, ಅವರ ಅಥವಾ ಏನೇ ಒಂದು ಭಾವನೆಗಳನ್ನ ಶೇರ್ ಮಾಡ್ಕೋಬೇಕು ಅಂತ ಇದ್ದಾರೆ, ಆವಾಗ ಅವರು ಅದನ್ನು ಶೇರ್ ಖಂಡಿತ ಮಾಡ್ಕೋತಾರೆ. ಸೊ ಓವರಾಲ್ ಎನರ್ಜೀಸ್ ನೋಡೋದಾದರೆ ಸದ್ಯದ ಪರಿಸ್ಥಿತಿನಲ್ಲಿ ಪಾಪ ಅವರು ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮಿಂದ ಸಹ ಎಷ್ಟು ಹಣವನ್ನು ಪಡೆದಿದ್ದಾರೆ ಈ ವ್ಯಕ್ತಿ, ಆದರೆ ಇವಾಗ ಹೇಗಾಗಿದೆ ಅಂದರೆ, ಇವಾಗ ನಾನು ಮತ್ತೆ ಹಣವನ್ನು ಕೇಳಿಕೊಂಡು ನಿಮ್ಮ ಬಳಿ ಬಂದರೆ ಅದು ಚೆನ್ನಾಗಿರೋದಿಲ್ವೇನೋ ಅನ್ನೋ ಒಂದು ಭಾವನೆ ಸಹ ಈ ವ್ಯಕ್ತಿಗೆ ಇದೆ. ಸೊ ಹಾಗಾಗಿ ಎಷ್ಟೇ ಹಣಕಾಸಿನ ಒಂದು ಕಷ್ಟ ಇದ್ರೂ ಅವರು ಅದನ್ನು ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ತಳ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ, ಬಟ್ ಖಂಡಿತ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಒಂದು ಹ್ಯಾಪಿ, ಒಂದು ಪ್ರೀತಿ, ಒಂದು ಗೌರವ ಇಟ್ಕೊಂಡಿದ್ದಾರೆ ನಿಮ್ಮ ಮೇಲೆ. ಬಟ್ ಅವರು ನಿಮ್ಮ ಜೊತೆ ಒಂಥರ ಇಗ್ನೋರೆನ್ಸ್ ಆಗಿ ಮಾತಾಡ್ತಕ್ಕಂಥ ಒಂದು ರೀಸನ್ ಏನಪ್ಪ ಅಂದರೆ, ಇವರ ಮನೆಯ ಆರ್ಥಿಕ ಪರಿಸ್ಥಿತಿ ಆ ರೀತಿ ಇದೆ, ಅವರು ಸಹ ಆ ರೀತಿ ಒಂದು ಕ್ರಿಟಿಕಲ್ ಸಿಚುವೇಶನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ಅದರಿಂದ ಹೊರಗಡೆ ಬರಲಿಕ್ಕೆ ಇವ್ರಿಗೆ ಸಾಕಷ್ಟು ಸಮಯ ಅಂತಕ್ಕಂಥದ್ದು ಆಗುತ್ತೆ. ಸೊ ಹಾಗಾಗಿ ತಾಳ್ಮೆಯಿಂದ ವೆಯ್ಟ್ ಮಾಡಿ.
ಸೊ ನೋಡೋಣ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ಗೈಡೆನ್ಸ್ ನಮಗೆ ಈ ಒಂದು ಪರಿಸ್ಥಿತಿಗೆ. ಡಿಯರ್ ಏಂಜಲ್ಸ್, ಕ್ಯಾನ್ ವಿ ಹ್ಯಾವ್ ದ ಗೈಡೆನ್ಸ್? ಥಿಂಕ್ ಮಾಡಿ. ಓಕೆ, ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್, ಎಸ್, ಗೆಟ್ ಮೋರ್ ಇನ್ಫಾರ್ಮೇಶನ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನೋ ಕಾರ್ಡ್ ಅಂತ ಸಹ ಹೇಳ್ತಾ ಇದ್ದಾರೆ. ಅಂದರೆ ಚಿಂತೆ ಮಾಡುವ ಅಗತ್ಯವಿಲ್ಲ, ನೀವೇನು ಮಾಡಬೇಕಂದ್ರೆ ತಾಳ್ಮೆಯಿಂದ ಇರಿ. ಆ್ಯಂಡ್ ಕೆಲವೇ ತಿಂಗಳಲ್ಲಿ ನಿಮಗೆ ಕ್ಲಾರಿಟಿ ಸಿಗ್ತಾ ಇದೆ ಈ ಒಂದು ವಿಚಾರವಾಗಿ. ಆ್ಯಂಡ್ ಇನ್ಫಾರ್ಮೇಷನ್ ಅವ್ರಿಗೇನು ಕೊರತೆ ಇದೆ, ನೀವು ಯಾವ ಥರ ಅವ್ರನ್ನ ಸಹಾಯ ಮಾಡ್ಬೋದು, ಯಾವ ಥರ ಅವ್ರನ್ನ ಸಪೋರ್ಟ್ ಮಾಡ್ಬೋದು, ಈ ವಿಚಾರದ ಮೇಲೆ ಫೋಕಸ್ ಮಾಡಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಆ್ಯಂಡ್ ನೆಗೆಟಿವ್ ಥಾಟ್ಸ್ ಅಂತಕ್ಕಂಥದ್ದು ಬೇಡ. ಇವಾಗ ನೀವೇನು ಓಕೆ ಅವರು ಇಗ್ನೋರ್ ಮಾಡ್ತಾ ಇದ್ದಾರೆ, ಸರಿಯಾಗಿ ಮಾತಾಡ್ತಾ ಇಲ್ಲ ಅಂದರೆ ಅದು ನೆಗೆಟಿವ್ ಪ್ಯಾಟ್ರನ್ ಏನು ನಿಮ್ಮ ಮೈಂಡಲ್ಲಿ ಓಡ್ತಾ ಇದೆ, ಅದನ್ನು ದಯವಿಟ್ಟು ಸ್ಟಾಪ್ ಮಾಡಿ. ಯಾಕಂದರೆ ಅದರಿಂದ ಏನೂ ಪ್ರಯೋಜನ ಅಂತಕ್ಕಂಥದ್ದು ಆಗೋದಿಲ್ಲ. ಅದ್ರ ಬದಲು ನಿಮಗೆ ಆ ಒಂದು ಪಾಸಿಟಿವ್ ಸೈಡ್ ಅಂತಕ್ಕಂಥದ್ದನ್ನ ನೀವು ಯೋಚನೆ ಮಾಡಬೇಕಾಗತ್ತೆ. ಅವ್ರಿಗೇನು ಮಾಡ್ಬೋದು ನಾನು ನನ್ನ ಕಡೆಯಿಂದ ಅನ್ನೋದನ್ನು ನೀವು ಯೋಚನೆ ಮಾಡಿದಾಗ ಅವ್ರಿಗೆ ಒಂದು ರೀತಿ ಕಾನ್ಫಿಡೆನ್ಸ್ ಕೊಟ್ಟಂಗಾಗತ್ತೆ. ಕಾನ್ಫಿಡೆನ್ಸ್ ಸಿಕ್ಕಾಗ ಅವ್ರು ಇನ್ನೂ ಲೈಕ್ ಅವ್ರಿಗೇನು ಗೋಲ್ ಇದೆ ಲೈಫಲ್ಲಿ ಅದನ್ನು ಅಚೀವ್ ಮಾಡೋದಕ್ಕೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಸೊ ಎಸ್ ಗಾಯ್ಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ. ಯಾರ ಜೊತೆಲ್ಲ ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ನು ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಆಗಿರ್ಬೋದು, ಟ್ಯಾರೋ ಕಲಿಬೇಕು ಅಥವಾ ಕ್ರಿಸ್ಟಲ್ಸ್ ಏನಾದರೂ ನೀವು ಪರ್ಚೇಸ್ ಮಾಡಬೇಕಿದ್ರೆ ಖಂಡಿತವಾಗ್ಲೂ ನಮ್ಮ ಆಫೀಸ್ ನಂಬರ್ನ ನಾನು ಕೊಟ್ಟಿದ್ದೇನೆ, ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗಾಯ್ಸ್. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆ ನಿಮ್ಮೆಲ್ಲರಿಗೂ ನಮಸ್ತೆ, ಹರೇ ಕೃಷ್ಣ.